ನಮಸ್ಕಾರ ವೀಕ್ಷಕರೇ ನೀವು ತುಂಬ ನಷ್ಟವನ್ನು ಅನುಭವಿಸುತ್ತಿದ್ದೀರಾ ನೀವೇನೇ ಮಾಡಿದ್ರೂ ಸಹ ನಿಮ್ಮ ಕೈಯಲ್ಲಿ ದುಡ್ಡು ಉಳಿತಾ ಇಲ್ವಾ ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಮನೆಯಲ್ಲಿ ಈ ಆರು ವಸ್ತುಗಳನ್ನು ಇಟ್ಟಿರೋದು ಆ ರೀತಿ ನಿಮ್ಮ ಮನೆಯಲ್ಲಿ ಆ ಆರು ವಸ್ತುಗಳು ಇದೆಯಾ ತಕ್ಷಣ ಪರೀಕ್ಷಿಸಿಕೊಳ್ಳಿ ಈ ಆರು ವಸ್ತುಗಳು ಯಾವುವೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಹೊತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಮತ್ತು ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಇಷ್ಟವಾದರೆ ಕರೆ ಮಾಡಿ ಹಣ ಕಳೆದುಕೊಂಡು ಭಾರಿ ನಷ್ಟ ಅನುಭವಿಸಿದ ಬಹುತೇಕ ಸಂದರ್ಭಗಳಲ್ಲೆಲ್ಲ ಅದಕ್ಕೆ ಕಾರಣ ವಾಸ್ತು ದೋಷ ಎನ್ನುತ್ತಾರೆ ಜ್ಯೋತಿಷಿಗಳು ಯಾಕೆಂದರೆ ನಾವು ಜೀವನದ ಹೆಚ್ಚು ಸಮಯ ಕಳೆಯೋದು ನಮ್ಮ ಮನೆಯಲ್ಲಿ ಮನೆಯ ನಾಲ್ಕು ಗೋಡೆಯಲ್ಲಿರುವ ಶಕ್ತಿಯೇ ನಮ್ಮ ಅದೃಷ್ಟ ಮತ್ತು ದುರಾದೃಷ್ಟಕ್ಕೆ ಕಾರಣ ಕೆಲವು ವಸ್ತುಗಳು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿದರೆ ಇನ್ನು ಕೆಲವು ಬಡತನ ಮತ್ತು ದುಃಖವನ್ನು ತರುತ್ತವೆ ಈ ಕೆಳಕಂಡ ವಸ್ತುಗಳು ನಿಮ್ಮ ಮನೆಯಲ್ಲಿ ಇವೆಯಾ ಅಂತ ಪರಿಶೀಲಿಸಿಕೊಳ್ಳಿ ಇದ್ದರೆ ಮೊದಲು ಅವನ್ನ ಹೊರಕ್ಕೆ ಸೇರಿ ಇಲ್ಲದೇ ಇದ್ದರೆ ಬಡತನ ನಿಮ್ಮ ಬೆನ್ನನ್ನು ಎಂದಿಗೂ ಬಿಡುವ ಪರ್ಸ್ ಅಥವಾ ವ್ಯಾಲೆಟ್ ಪರಿಶೀಲಿಸಿಕೊಳ್ಳಿ ನೀವು ಹಣ ಇಡುವ ಜಾಗವು ಕೂಡ ಒಳ್ಳೆಯ ಸ್ಥಿತಿಯಲ್ಲಿರಬೇಕು ತುಕ್ಕು ಹಿಡಿದಿರಬಾರದು ಮುರಿದಿರಬಾರದು ಲಾಕರ್ನಲ್ಲಿ ಒಂದು ಲಕ್ಷ್ಮಿಯ ಫೋಟೋ ಮತ್ತು ಅಶ್ವತ್ಥ ಎಲೆಯ ಮೇಲೆ ಬೆಳ್ಳಿ ನಾಣ್ಯವನ್ನು ಇಡುವುದರಿಂದ ನಿಮಗೆ ಶುಭವಾಗುತ್ತದೆ ಹಳೆಯ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಹಳೆಯ ಮೊಬೈಲ್ ಅಥವಾ ಹಳೆಯ ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತು ಉಪಯೋಗಿಸದೇ ಇದ್ದಲ್ಲಿ ಅದನ್ನು ಮೊದಲು ಎಸೆದು ಬಿಡಿ ಅದು ರಾಹುಗ್ರಹದ ಕ್ರೋಧವನ್ನು ಆಕರ್ಷಿಸುತ್ತದೆ ಇದರಿಂದ ನಿಮಗೆ ಬಹಳಷ್ಟು ಕೆಡುಕಾಗುತ್ತದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಹಳೆಯ ಅಥವಾ ಹರಿದ ಬಟ್ಟೆಗಳ ಬಂಡಲ್ ಎಲ್ಲೋ ಒಂದು ಕಪಾಟಿನ ಮೂಲೆಯಲ್ಲಿ ಇದ್ದೇ ಇರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಅದನ್ನು ಇಟ್ಟುಕೊಳ್ಳುವುದು ಶುಭಕರವಲ್ಲ ನಿಮಗೆ ಆ ಬಟ್ಟೆ ಇಷ್ಟವಿಲ್ಲದ ಹಳೆಯದಾಗಿದೆ ಎಂದು ಅಂತಾದರೆ ಮನೆಯಲ್ಲಿ ಇಡಬೇಡಿ ಅದನ್ನು ಯಾರಿಗಾದರೂ ಕೊಟ್ಟು ಬಿಡಿ ಅಥವಾ ಯಾರಿಗಾದರೂ ದಾನ ಮಾಡಿಬಿಡಿ ಮನೆಯಲ್ಲಂತೂ ಇಟ್ಟುಕೊಳ್ಳಬೇಡಿ ವೃತ್ತಿಪರ ಮತ್ತು ವೈಯಕ್ತಿಕ ಬದುಕಿನಲ್ಲಿ ತೊಂದರೆ ಉಂಟು ಮಾಡುತ್ತದೆ ನಿಮ್ಮ ಮನೆಯಲ್ಲಿನ ಋಣಾತ್ಮಕ ಶಕ್ತಿಯನ್ನು ಒಡೆದೋಡಿಸಲು ವಾರಕ್ಕೊಮ್ಮೆ ಲವಣಯುಕ್ತ ನೀರಿನಿಂದ ಮನೆಯನ್ನು ಶುಚಿಗೊಳಿಸಿ ಸಾಮಾನ್ಯವಾಗಿ ಮನೆಯ ಎಲ್ಲ ಮೂಲೆಗಳಲ್ಲಿ ಜೇಡ ಬಲೆ ಕಟ್ಟುತ್ತದೆ ಜೇಡದ ಬಲೆಗಳು ನಿಮ್ಮ ಮನೆಯ ಏಳ್ಗೆಯನ್ನು ಹತೋಟಿಯಲ್ಲಿಡುತ್ತದೆ ನಿಮ್ಮ ಮನೆಯ ಶಾಂತಿಯನ್ನು ಕದಡುತ್ತದೆ ಹಾಗಾಗಿ ನಿಮ್ಮ ಮನೆಯನ್ನು ಶುಚಿಯಾಗಿಟ್ಟುಕೊಳ್ಳಿ ಎಲ್ಲೇ ಜೇಡರ ಬಲೆ ಕಟ್ಟಿದರೂ ಅದನ್ನು ತೆಗೆಯಿರಿ ಮತ್ತೊಂದು ವಿಷಯವೇನೆಂದರೆ ಈ ಜೇಡ ಕಟ್ಟಿದ್ದನ್ನು ಮಂಗಳವಾರ ಹಾಗೂ ಶುಕ್ರವಾರ ತೆಗೆಯಬಾರದು ವಾರದ ಕೊನೆಯಲ್ಲಿ ಶನಿವಾರ ಅಥವಾ ಭಾನುವಾರ ಮನೆಯನ್ನು ಶುಚಿಗೊಳಿಸಿ ಕಪಾಟು ಅಥವಾ ಅಲೆಮಾರು ಸದಾ ಮುಚ್ಚಿರಬೇಕು ಅಲೆಮಾರು ತೆಗೆದಿದ್ದರೆ ಉತ್ಕರ್ಷ ಅಥವಾ ಅಭಿವೃದ್ಧಿ ನಿಮ್ಮ ಮನೆಯಿಂದ ಹೊರ ಹೋಗುತ್ತದೆ ಲಕ್ಷ್ಮಿಯು ನಿಮ್ಮ ಮನೆಗೆ ಬರುವ ಮುಂಚೆನೆ ಹಾಗೆ ಹೊರ ಹೋಗುತ್ತಾಳೆ ಆದಷ್ಟು ಕಪಾಟುಗಳನ್ನ ಬೀರುಗಳನ್ನು ಮುಚ್ಚೆಯಿರಿ ಹರಿದು ಹೋದ ದೇವರ ಫೋಟೋಗಳು ಹಾಗೂ ಮುರಿದು ಹೋದ ವಿಗ್ರಹಗಳು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅವುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಹೋಗಬೇಡಿ ಅವುಗಳನ್ನು ಮನೆಯಿಂದ ಹೊರಕ್ಕೆ ಹಾಕಿ ಯಾವಾಗಲೂ ಮನೆಯ ಟೆರೇಸ್ ಅಥವಾ ಚಾವಣಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಬೇಡದ ವಸ್ತುಗಳನ್ನು ಇಟ್ಟು ಅದನ್ನು ಕಸದ ತೊಟ್ಟಿಯಂತೆ ಮಾಡಬೇಡಿ ಮನೆಯ ಮಾಳಿಗೆ ಯಾವಾಗಲೂ ಶುಭ್ರವಾಗಿರಬೇಕು ಆದ್ದರಿಂದ ಮನೆಯ ಟೆರೆಸನ್ನು ಅತ್ಯಂತ ಸ್ವಚ್ಛವಾಗಿಟ್ಟು ನೋಡಿಕೊಳ್ಳಿ ಸಾಮಾನ್ಯವಾಗಿ ಎಲ್ಲರಿಗೂ ಗೋಡೆಗಳ ಮೇಲೆ ಸುಂದರವಾದ ಫೋಟೋಗಳನ್ನು ಹಾಕುವ ಹವ್ಯಾಸ ಇರುತ್ತದೆ ತಾಜ್ಮಹಲ್ ನಟರಾಜನ ವಿಗ್ರಹ ಮಹಾಭಾರತದ ಫೋಟೋ ಮುಳುಗುತ್ತಿರುವ ಹಡಗು ಮತ್ತು ಜಲಪಾತದ ಫೋಟೋಗಳನ್ನು ಹಾಕಬೇಡಿ ಯಾಕೆಂದರೆ ಅವು ದುರದೃಷ್ಟವನ್ನು ಆಕರ್ಷಿಸುತ್ತವೆ ಮುರಿದ ಕುರ್ಚಿ ಟೇಬಲ್ ಕಬೋರ್ಡ್ ಬೆಡ್ ಮನೆಯಲ್ಲಿದ್ದರೆ ಮೊದಲು ಹೊರಗೆ ಸೇರಿ ಏಕೆಂದರೆ ಅವು ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ವರ್ಧಿಸುತ್ತದೆ ಹಾಗೂ ಹಣಕಾಸಿನ ಅಡಚಣೆ ಕಾಣಿಸಿಕೊಳ್ಳುತ್ತದೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಹೇಳಬೇಕು ಅಂದರೆ ಲಕ್ಷ್ಮಿಯು ಸದಾ ಸ್ವಚ್ಛವಾಗಿರುವ ಸ್ಥಳದಲ್ಲಿ ಇರುತ್ತಾಳೆ ಆದ್ದರಿಂದ ಮನೆಯನ್ನು ಸದಾ ಶುಭ್ರವಾಗಿ ಸ್ವಚ್ಛವಾಗಿಟ್ಟುಕೊಳ್ಳಿ ಲಕ್ಷ್ಮಿ ತಾನಾಗಿಯೇ ನಿಮ್ಮ ಮನೆಗೆ ಒಲಿಯುತ್ತಾಳೆ ಧನ್ಯವಾದಗಳು